ಹಾಯ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸೆಲ್ ವರ್ಕ್ಬುಕ್ ಅಥವಾ ಎಕ್ಸೆಲ್ ಶೀಟ್ಗೆ ಅಥವಾ ಎಕ್ಸೆಲ್ ಫೈಲಿಗೆ ಯಾವ ರೀತಿ ಪಾಸ್ವರ್ಡ್ನ ಹಾಕೋದು, ಯಾವ ರೀತಿ ಅದನ್ನು ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಳೋದು, ನಮ್ಮ ಪರ್ಸ್ನಲ್ ಡೇಟಾನೆಲ್ಲ ಅದರಲ್ಲಿ ಎಂಟ್ರಿ ಮಾಡಿರ್ತೀವಿ, ಆ ಡಾಟಾನ ಯಾರು ಬೇರೆಯವರು ನೋಡಬಾರ್ದು, ಅಥವಾ ನಮ್ಮದು ಬ್ಯಾಂಕ್ದು ಏನು ಪಾಸ್ವರ್ಡ್ ಇರುತ್ತೆ, ಯೂಸರ್ ನೇಮ್ ಇರುತ್ತೆ, ಬೇರೆ ಇದೇ ರೀತಿ ಯೂಸರ್ ನೇಮು ಪಾಸ್ವರ್ಡ್ಗಳಿರುತ್ತೆ, ಅದನ್ನೆಲ್ಲ ಒಂದು ಎಕ್ಸೆಲ್ ಶೀಟಲ್ಲಿ ನಾವು ಎಂಟ್ರಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದನ್ನು ಬೇರೆ ಯಾರು ವ್ಯೂ ಮಾಡಬಾರ್ದು, ನಮ್ಮ ಸಿಸ್ಟಮ್ನ ಯೂಸ್ ಮಾಡೋರು ಅಂತ ಅಂದಾಗ ಅದಕ್ಕೆ ಯಾವ ರೀತಿ ಪಾಸ್ವರ್ಡ್ನ ಹಾಕಿ ಪ್ರೊಟೆಕ್ಟ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಅದನ್ನು ಎಕ್ಸೆಲ್ ಶೀಟ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮದು ಎಕ್ಸೆಲ್ ಫೈಲು ಯಾವುದಕ್ಕೆ ಪಾಸ್ವರ್ಡ್ ಹಾಕಬೇಕು ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ನಿಮಗೆ ಈ ಕಾರ್ನರಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ದು ಒಂದು ಸಿಂಬಲ್ ಕಾಣುತ್ತೆ, ಮೈಕ್ರೋಸಾಫ್ಟ್ದು. ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಎಕ್ಸೆಲ್ ಆಪ್ಷನ್ ಓಪನ್ ಆಗುತ್ತೆ. ಆ ಎಕ್ಸೆಲ್ ಆಪ್ಷನ್ ಓಪನ್ ಆದಮೇಲೆ ನೀವೇನು ಮಾಡಿ, ಇಲ್ಲಿ ಪ್ರಿಪೇರ್ ಅಂತ ಇದೆ, ಆ ಟ್ಯಾಬ್ನಲ್ಲಿ ಆ ಪ್ರಿಪೇರಿಗೆ ಬಂದಮೇಲೆ ನಿಮಗೆ ಇಲ್ಲಿ ಒಂದು ಲಾಕ್ ಸಿಂಬಲ್ ಕಾಣುತ್ತೆ, ಆ ಲಾಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೊಂದು ವಿಂಡೋ ಓಪನ್ ಆಗುತ್ತೆ, ನೀವು ಇದರಲ್ಲಿ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕು. ಒಂದ್ಸಲ ನೀವು ಪಾಸ್ವರ್ಡ್ನ ಎಂಟ್ರಿ ಮಾಡಿದ್ಮೇಲೆ ನೀವು ಅದನ್ನ ಪಾಸ್ವರ್ಡ್ನ ರಿಮೂವ್ ಕೂಡ ಮಾಡ್ಬೋದು, ಬಟ್ ನೀವು ಪಾಸ್ವರ್ಡ್ ಏನಾದ್ರು ಮರೆತ್ರೆ ಅದಕ್ಕೆ ಫರ್ಗಾಟ್ ಕೊಟ್ಬಿಟ್ಟು ಅದನ್ನ ಪಾಸ್ವರ್ಡ್ನ ರಿಕವರಿ ಮಾಡ್ಕೊಳ್ಳೋ ಆಪ್ಷನ್ ಇದರಲ್ಲಿ ಇರೋದಿಲ್ಲ. ನೀವು ಮತ್ತೆ ನಿಮ್ಮ ಪಾಸ್ವರ್ಡ್ ಇಲ್ಲದೆ ಆ ಎಕ್ಸೆಲ್ ಶೀಟ್ನ ಓಪನ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ದಯವಿಟ್ಟು ನೀವು ಏನು ಪಾಸ್ವರ್ಡ್ ಕೊಡ್ತೀರಾ ಅದನ್ನು ನೆನಪಿಟ್ಕೊಳ್ಳೇಬೇಕು. ಸೊ ನಾನಿಲ್ಲಿ ಒಂದು ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೋತಾ ಇದ್ದೀನಿ. ಮತ್ತೆ ಇನ್ನೊಂದ್ಸಲ ಓಕೆ ಕೊಡಿ. ಇನ್ನೊಂದ್ಸಲ ಕನ್ಫರ್ಮೇಶನ್, ಇನ್ನೊಂದ್ಸಲ ಪಾಸ್ವರ್ಡ್ನ ರೀಎಂಟ್ರಿ ಮಾಡಿ. ರೀಎಂಟ್ರಿ ಮಾಡಾದ್ಮೇಲೆ ಮತ್ತೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಬಿಟ್ಟು ಸೇವ್ ಕೊಟ್ಬಿಟ್ಟು ಈ ಫೈಲ್ನ ಕ್ಲೋಸ್ ಮಾಡಿ. ನೀವು ಮತ್ತೆ ಈ ಫೈಲ್ನ ನೆಕ್ಸ್ಟ್ ಓಪನ್ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಪಾಸ್ವರ್ಡ್ ಹಾಕ್ಲೇಬೇಕು, ಇಲ್ಲಾಂದ್ರೆ ಆ ಫೈಲು ಓಪನ್ ಆಗಲ್ಲ. ಇವಾಗ ಇದು ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿದೆ. ನೀವು ಅಕಸ್ಮಾತ್ ಬೇರೆ ಪಾಸ್ವರ್ಡ್ ಏನಾದ್ರು ಹಾಕಿದ್ರೆ ರಾಂಗ್ ಪಾಸ್ವರ್ಡು ಈ ಎಕ್ಸೆಲ್ ಶೀಟು ಓಪನ್ ಆಗಲ್ಲ. ಸೊ ನೀವು ಏನು ಪಾಸ್ವರ್ಡ್ ಕೊಟ್ಟಿರ್ತೀರಾ ಅದೇ ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ಈ ಶೀಟ್ನ ಓಪನ್ ಮಾಡ್ಕೋಬೇಕು. ಸೊ ಗೊತ್ತಾಯ್ತಲ್ಲ ಯಾವ ರೀತಿ ಎಕ್ಸೆಲ್ ಶೀಟ್ನ ಅಥವಾ ಎಕ್ಸೆಲ್ ವರ್ಕ್ಬುಕ್ ಅಥವಾ ಎಕ್ಸೆಲ್ ಫೈಲ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.